ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ಇದು ನೋಡಿ, ಇಂದಿನ ದಿನ ರಾತ್ರಿ ನೆನೆ ಹಾಕಿದ ಕಡ್ಸಾಂಬಾರ್ ಅಕ್ಕಿ ಸೇಮಿಗೆ ಮಾಡಲಿಕ್ಕೆ ಉಂಟು. ಹೀಗೆ ಅಕ್ಕಿಯನ್ನು ಚೆನ್ನಾಗಿ ಒಂದು 3 ಸಲ ತೊಳಿಬೇಕು. ಆಮೇಲೆ ಇದನ್ನು ಮಿಕ್ಸಿಗೆ ಹಾಕಬೇಕು. ಆಮೇಲೆ ಇದಕ್ಕೆ 1.5 ಟೀಸ್ಪೂನು ಉಪ್ಪು ಸೇರಿಸಬೇಕು. ಕಲ್ಲುಪ್ಪು ಇದು, ನಾವು ಹೆಚ್ಚಾಗಿ ಕಲ್ಲುಪ್ಪನ್ನು ಜಾಸ್ತಿ ಬಳಕೆ ಮಾಡ್ತೇವೆ. ಆಮೇಲೆ ಸ್ವಲ್ಪ ನೀರು ಹಾಕಬೇಕು, ಜಾಸ್ತಿ ಹಾಕಬೇಡಿ ನೀರು, ಸ್ವಲ್ಪ ಅದು ಮುಳುಗುವಷ್ಟು ಸ್ವಲ್ಪ ಸಾಕು. ಆಮೇಲೆ ಇದನ್ನು ರನ್ ಮಾಡಿ ಗ್ರೈಂಡ್ ಮಾಡುವ ಇದನ್ನು. ಆಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆಲ್ಲ ಹಿಟ್ಟನ್ನು ಸೇರಿಸಿ ಗ್ಯಾಸ್ ಆನ್ ಮಾಡಿ ಅದನ್ನು ತಿರುಗಿಸಿಕೊಂಡು ಇರಬೇಕು. ಅಂದರೆ ಅದು ಸ್ವಲ್ಪ ಗಟ್ಟಿಯಾಗಬೇಕು. ಹಿಟ್ಟು ಚೆನ್ನಾಗಿ ಬಿಸಿಯಾಗಿ ಹದ ಮಾಡಿಕೊಂಡು ಸ್ವಲ್ಪ ಗಟ್ಟಿಯಾಗುತ್ತಾ ಬರಬೇಕು. ನೋಡಿ, ಹೀಗೆ ಮಾಡ್ತಾ ಇದ್ದೇನೆ. ಈಗ ಗಟ್ಟಿಯಾಯಿತು ಹಿಟ್ಟು, ಈ ರೀತಿಯಲ್ಲಿ ಗಟ್ಟಿಯಾಗಬೇಕು. ನೋಡಿ, ಈ ರೀತಿ ಆಗಬೇಕು. ಆಮೇಲೆ ಇದನ್ನು ಗ್ಯಾಸಿಂದ ಕೆಳಗಿಡಬೇಕು. ಆಮೇಲೆ ಒಂದು ಪಾತ್ರದಲ್ಲಿ ನಾವು ಕಡುಬು ಮಾಡ್ತೇವಲ್ಲ, ಆ ಪಾತ್ರವನ್ನಿಟ್ಟು ನೀರಿಟ್ಟು ಬಿಸಿ ಮಾಡಿ ಇದಕ್ಕೆ ಹೀಗೆ ಉಂಡೆ ಮಾಡಿಕೊಂಡು ಹಾಕಬೇಕು. ಕಡುಬು ಹೇಗೆ ಮಾಡ್ತೇವೆ ಅದೇ ರೀತಿಯಲ್ಲಿ ಕೈಯಲ್ಲಿ ರೌಂಡ್ ಮಾಡಿಕೊಂಡು ಇದೇ ರೀತಿಯಲ್ಲಿ ಎಲ್ಲವನ್ನು ಅದೇ ರೀತಿ ಮಾಡಿಕೊಂಡು ಬೇಯಲಿಕ್ಕಿಡಬೇಕು. ಹಾಗೆ ಚೆನ್ನಾಗಿ ಅದು ರೌಂಡ್ ಬರಬೇಕು. ನೋಡಿ, ಇದೆಲ್ಲ ರೌಂಡ್ ಮಾಡಿ ಬೇಯಲಿಕ್ಕಿಟ್ಟಾಯಿತು. ಎಲ್ಲವನ್ನು ಮಾಡಿ ಬೇಯಲಿಕ್ಕಿಟ್ಟು ಈಗ ಇದಕ್ಕೆ ಒಂದು ಮುಚ್ಚಳವನ್ನು ಮುಚ್ಚಿಕೊಂಡು 1/4 ಗಂಟೆ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡಬೇಕು. ಹೈ ಫ್ಲೇಮಲ್ಲಿ ಗ್ಯಾಸನ್ನು ಇಡಬೇಕು ಅದು. ಇದು ನೋಡಿ, ಒಂದು ಇಡೀ ತೆಂಗಿನಕಾಯಿಯನ್ನು ಎಡ್ತಿಟ್ಟಿದ್ದೇನೆ. ತೆಂಗಿನಕಾಯಿ ಅಲ್ಲಿ ಮಾಡಲಿಕ್ಕೆ ಉಂಟು. ಎಲ್ಲ ಮಿಕ್ಸಿಗೆ ಹಾಕ್ತಿದ್ದೇನೆ. ಸೇಮಿಗೆಗೆ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ, ಇಷ್ಟು ಬೆಲ್ಲ ಬೇಕು. ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕ್ತೇನೆ ಈಗ ಮಿಕ್ಸಿಗೆ. ಇದನ್ನೆಲ್ಲ ಹಾಕಿ ಒಟ್ಟಿಗೆ ಸ್ವಲ್ಪ ನೀರಾಕಿ ಗ್ರೈಂಡ್ ಮಾಡಲಿಕ್ಕುಂಟು. ಸ್ವಲ್ಪ ನೀರು ಹಾಕಬೇಕು. ಕ್ಲೋಸ್ ಮಾಡಿ ರನ್ ಮಾಡುವ ಮಿಕ್ಸಿಯನ್ನು. ನೋಡಿ, ಎಷ್ಟು ನುಣ್ಣಾಗಿ ಆಗಬೇಕು. ನುಣ್ಣಾಗಿ ಗ್ರೈಂಡ್ ಮಾಡಿದ್ದೇನೆ. ನೋಡಿ, ಹೀಗೆ ವೈಟ್ ಬಟ್ಟೆ ತಗೊಂಡು ಈಗ ಒಂದು ಸ್ಟೀಲ್ ತೋಪ್ ಮೇಲೆ ಹಾಕಿದ್ದೀನಿ. ಈಗ ಇದನ್ನು ಹಾಕಲಿಕ್ಕೆ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹಾಕಬೇಕು. ಸ್ವಲ್ಪ ಹಾಕಿ ಬಟ್ಟೆಯನ್ನು ಈ ರೀತಿ ಮಾಡಿಕೊಂಡು ಹೀಗೆ ಮಾಡಬೇಕು. ಈಗ ಇದನ್ನು ಹಿಂಡಬೇಕು. ಈಗ ಕಾಯಿ ಹಾಲು ರೆಡಿ ಆಯಿತು. ಒಳ್ಳೆಯ ಪರಿಮಳ ಬರ್ತಾ ಉಂಟು ನೋಡಿ. ಆಮೇಲೆ ಫ್ರೆಂಡ್ಸ್, ನೋಡಿ, ಇದು ಹಿಂಡಿ ತೆಗೆದ ಕಾಯಿಯನ್ನು ನಾವು ತೆಂಗಿನ ಬುಡಕ್ಕೆ ಹಾಕ್ತೀವಿ. ನೋಡಿ, ಇದೀಗ ಕಡುಬು. ನಾವು ಕಡುಬು ಅಂತ ಹೇಳೋದು ಇದಕ್ಕೆ. ಇದನ್ನು ಕೆಳಗಿಡುವ. ಇದು ಬಿಸಿ ಉಂಟು. ಇದು ಬಿಸಿ ಇರುವಾಗಲೇ ಮಾಡಬೇಕು ಇದನ್ನು. ಬಿಸಿ ಇರುವಾಗಲೇ ಸೇಮಿಗೆಯನ್ನು ಇಲ್ಲಿ ಇದರಲ್ಲಿ ಒತ್ತಬೇಕು. ಎರಡನ್ನು ಹಾಕ್ತೇವೆ ನೋಡಿ. ಒಂದು ಹಾಕಿದೆ, ಆಮೇಲೆ ಎರಡು ಹಾಕಿದೆ. ನನಗೆ ಪ್ರೆಸ್ ಮಾಡಬೇಕು ಕೈಯಲ್ಲಿ. ಅಡಿಭಾಗದಲ್ಲಿ ಹೀಗೆ ಒಂದು ಪ್ಲೇಟ್ ಇಡಬೇಕು. ನೋಡಿ, ನನ್ನ ಹಸ್ಬೆಂಡ್ ಒತ್ತದೆ ಇದ್ದಾರೆ ಇದನ್ನು. ಸೇಮಿಗೆ ಅಂತ ಹೇಳೋದು ನಾವು. ಈಗ ಪುನಃ ಎರಡು ಹಾಕಿದ್ದೇನೆ. ಎರಡು ಕಡುಬನ್ನು ಹಾಕಿ ಹೀಗೆ ಒತ್ತದು ನೋಡಿ. ಪ್ಲೇಟನ್ನು ಹೀಗೆ ಮಾಡಬೇಕು. ಆಮೇಲೆ ಇದೊಂದು ದೊಡ್ಡ ಬಟ್ಟಲಿ ಇಟ್ಟಿದ್ದೇನೆ.
ಈ ಬಟ್ಟಲಿಗೆ ಹೀಗೆ ಹಾಕ್ಬೇಕು ನೋಡಿ ಎಷ್ಟು ಒಳ್ಳೆಯದಾಗಿ ಬಂದಿದೆ. ಅದೇ ರೀತಿ ಎರಡೆರಡು ಹಾಕಿಕೊಂಡು ಈಗ ಪ್ರೆಸ್ ಮಾಡಿಕೊಂಡು ಎಲ್ಲವನ್ನು ಅದೇ ರೀತಿ ಮಾಡಬೇಕು. ಫ್ರೆಂಡ್ಸ್, ಇದು ಸೇಮಿಗೆ ಮಣೆ, ಇದೆಲ್ಲ ಮಂಗಳೂರಲ್ಲಿ ಸಿಗ್ತದೆ, ಎಲ್ಲ ಊರಲ್ಲಿ ಇರ್ತದೆ. ಇದು ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ ಇದು ಕೂಡ, ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಹಿಡಿದು ನೋಡಿ ಇದನ್ನು ಈ ರೀತಿ ಸರ್ವ್ ಮಾಡೋದು ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನೋಡಿ ಹೀಗೆ ಹಾಕಿ ತಿನ್ನಬೇಕು, ಇದರ ಮೇಲೆ ಕಾಯಿ ಹಾಲು ಹಾಕಿ ತಿನ್ನೋದು ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಇದನ್ನು. ಇನ್ನು ತಿನ್ನುವ ಮಂಗಳೂರಿನ ಸೇಮಿಗೆ ಕಾಯಿ ಹಾಲು ನೋಡಿ ಒಳ್ಳೆ ಸಳೆ ಸಳ ಆಗಿ ಬರ್ತದೆ ನೋಡಿ, ಒಳ್ಳೆ ಸೂಪರ್ ಉಂಟು. ಈಗ ತಿನ್ನಬೇಕು, ಹೀಗೆ ಮಾಡಿ ಒಳ್ಳೆ ಟೇಸ್ಟ್ ಆಗ್ತದೆ. ಕಾಯಿ ಹಾಲಿಗೆ ಹೀಗೆ ಮಾಡಿಕೊಂಡು ಮುಳುಗಿಸಿಕೊಂಡು ತಿನ್ನಬೇಕು, ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಈ ರೀತಿ ಮಾಡಿ ನೋಡಿ, ತಿನ್ನಲಿಕ್ಕೆ ತುಂಬ ರುಚಿಕರವಾಗಿರುತ್ತದೆ ಫ್ರೆಂಡ್ಸ್. ಪುನಃ ಪುನಃ ಮಾಡಿ ತಿನ್ನುವ ಅಂತ ಅನಿಸ್ತದೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೊಸದಾಗಿ ಈ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದಗಳು.